श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण एरडु निरावलंब उपनिषद वाक्य संपुट 22 नैराश्यता संकल्प रहित उभयलोकी वीट धरित संकल्प वीर भस्म करित तपते निश्चित उपनिषदार्थ नैराश्यते इरबेकु संकल्प रहित इहपर लोकगळु बेसरवागिरुवंत संकल्पगळेंब बीज भस्मगोळिसिरुवंत अवस्थे तपवेंबुदे उपनिषत्तुगळ निश्चितार्थ। इदरल्लि निराशता शब्दवेंदरे नकारात्मकवाद अर्थवागिरदे अनासक्ति विरक्ति एंब अर्थदल्लि उपयोगिसिरुत्तारे। याव साधकनु अथवा भक्तनु आसक्ति रहितनागिरुत्ताने अवन बेकु बेडतनगळु मुगिदिरुत्तवे। ಈ ರೀತಿಯಾದ ಅವನು ಇಹಲೋಕದ ಅಥವಾ ಪರಲೋಕದ ಯಾವುದೇ ಆಶೆ ಹೊಂದಿರುವುದಿಲ್ಲ. ಮನಸ್ಸಿನಲ್ಲಿ ಸಂಕಲ್ಪವೇ ಇಲ್ಲದಿರುವಾಗ ವಿಕಲ್ಪವಾದರೂ ಹೇಗೆ ಬರುತ್ತದೆ? ಸಂಕಲ್ಪದ ಬೀಜಗಳನ್ನು ಹುರಿಯುವುದೆಂದರೆ ವಾಸನೆಗಳನ್ನು ನಿರ್ಮೂಲಗೊಳಿಸಿದಂತೆ. ವಾಸನೆಗಳು ಕ್ಷಯವಾದವೆಂದರೆ ಮನಸ್ಸಿನ ವ್ಯಾಪಾರ ನಿಲ್ಲುತ್ತದೆ. ಅದರಿಂದ ಬುದ್ಧಿ ಚಿತ್ತ ಶಾಂತವಾಗುತ್ತದೆ. ಇದಕ್ಕೆ ಉಪನಿಷತ್ತುಗಳಲ್ಲಿ ತಪ ಅಂದಿರುತ್ತಾರೆ. ನಮ್ಮ ಅಂತಃಕರಣದ ವ್ಯಾಪಾರಗಳು ನಮಗೆ ತಿಳಿಯಬೇಕು. ಸ್ಫುರಣ ಅಂದರೆ ನಿರ್ವಿಕಲ್ಪ ಮನಸ್ಸು, ಸಂಕಲ್ಪ ವಿಕಲ್ಪಾತ್ಮಕ ವೃತ್ತಿ, ಬುದ್ಧಿ ನಿಶ್ಚಯಾತ್ಮಕ ನಿರ್ಣಯಾತ್ಮಕ ವೃತ್ತಿ ಇತಿ ಬುದ್ಧಿ, ಚಿತ್ತ ಅವಧಾರಣಾತ್ಮಕ ವೃತ್ತಿ ಇತಿ ಚಿತ್ತ, ಅಹಂಕಾರ ಅಹಂ ಅಹಂಕಾರಯತಿ ಇತಿ ಅಹಂಕಾರ. ಈ ಐದೂ ತತ್ವಗಳನ್ನು ಏಕತ್ರಗೊಳಿಸಿ ಅದಕ್ಕೆ ಅಂತಃಕರಣ ಪಂಚಕ ಅನ್ನುತ್ತಾರೆ. ಅತಿ ಉಗ್ರತಾ ದ್ವೇಷ ಚಿತ್ತಿ ಅಹಂಕಾರಿ ದಾಂಭಿಕ ಹಿಂಸಾ ಕರಿತಿ ಭೂತಮಾತ್ರಿ ದುಃಖ ದೇತಿ ಅಸುರ ಬೋಲಿಜೇತಿ ತಪಶ್ಚರ್ಯ. ಚಿತ್ತದಲ್ಲಿ ಅತ್ಯಂತ ಉಗ್ರರು ಹಾಗೂ ದ್ವೇಷವುಳ್ಳವರು, ಅಹಂಕಾರಿಗಳು ಹಾಗೂ ದಾಂಭಿಕತನದಿಂದ ಹಿಂಸೆ ಮಾಡುವವರು, ಪ್ರಾಣಿ ಮಾತ್ರಗಳಿಗೆ ದುಃಖ ಕೊಡುವವರು, ಇಂಥವರ ತಪಶ್ಚರ್ಯಕ್ಕೆ ಆಸುರಿ ತಪಶ್ಚರ್ಯವೆನ್ನುವರು. ನಮ್ಮ ಗ್ರಂಥಗಳಲ್ಲಿ ಹೀಗೆ ಸ್ಪಷ್ಟವಾಗಿ ಹೇಳಿರುವುದೇನೆಂದರೆ ಅಸುರರು ತಪಶ್ಚರ್ಯ ಮಾಡುತ್ತಿದ್ದರು, ಆದರೆ ಅವರ ಉಪಾಸನೆಯು ಸಕಾಮವಾಗಿರುತ್ತದೆ. ಕಪಟಭಾವದಿಂದ ದೇವರನ್ನು ಪ್ರಸನ್ನಗೊಳಿಸಿಕೊಂಡು ಅವರಿಂದ ವರ ಯಾಚಿಸುತ್ತಿದ್ದರು. ಇದಕ್ಕೆ ಉದಾಹರಣೆ ಎಂದರೆ ರಾವಣ ಹಾಗೂ ಕುಂಭಕರ್ಣ. ಅವರಲ್ಲಿ ಅತ್ಯಂತ ಮೂಲದಲ್ಲಿಯೇ ತಮೋಗುಣ ಅಥವಾ ರಜೋಗುಣಗಳಿದ್ದವು. ಆದ್ದರಿಂದ ಅವರು ಮಾಡಿದ ತಪಶ್ಚರ್ಯದಲ್ಲಿ ನಿರ್ಧಾರತೆ ಇರುತ್ತಿತ್ತು. ಆದರೂ ಭಗವಂತನ ವಿಷಯದಲ್ಲಿ ಹಾಗೂ ಸತ್ವಗುಣದ ವಿಷಯದಲ್ಲಿ ದ್ವೇಷವಿರುತ್ತಿತ್ತು. ರಾಕ್ಷಸರು ದಾಂಭಿಕತೆಯಿಂದ ಹಿಂಸೆ ಮಾಡುತ್ತಿದ್ದರು, ತಮ್ಮ ಸುತ್ತಮುತ್ತಲೂ ಇರುವವರಿಗೆ ದುಃಖ ಕೊಡುತ್ತಿದ್ದರು. ಆದ್ದರಿಂದ ಅವರ ತಪಶ್ಚರ್ಯವೂ ಕೂಡ ತಮೋಗುಣದ್ದೆಂದೇ ಅನ್ನಬೇಕಾಗುತ್ತದೆ. ದಾನವ ರಾಕ್ಷಸ ಅಂದರೆ ಅಸುರರೇ ಅಸುಷು ರಮಂತೆ ಇತಿ ಅಸುರಾಹ. ವಿಷಯಗಳಲ್ಲಿ ರಮಮಾನವಾಗುವವರಿಗೆ ಅಸುರರೆಂದು ಅನ್ನುತ್ತಾರೆ. ಇಂಥ ಅಸುರರ ಸ್ವಾರ್ಥ ಎಲ್ಲರಿಗೂ ದುಃಖ ಕೊಡುತ್ತದೆ, ಏಕೆಂದರೆ ತಮೋಗುಣವು ಅವರ ಸ್ಥಾಯಿ ಭಾವವಾಗಿರುತ್ತದೆ. ಜ್ಞಾನ ಮನಜೇತೆ ಐಸೆ ಅಸೇ ಏಕಾದಶ ಇಂದ್ರಿಯ ಸಹಿತ ಮನ ವಶ್ಯ ಹೋತಸೆ ಸದ್ಗುರು ಉಪಾಸನಾ ಪ್ರೀತಿ ವಸೇ ಶ್ರವಣ ಮನನೆ ನಿಜಧ್ಯಾಸೆ ಅನುಭವ. ಜ್ಞಾನವೆಂದರೆ ಅದು ಹೀಗಿರುತ್ತದೆ, 11 ಇಂದ್ರಿಯ ಸಹಿತ ಮನಸ್ಸು ವಶವಾಗುತ್ತದೆ, ಸದ್ಗುರು ಉಪಾಸನೆಯಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ, ಶ್ರವಣ ಮನನ ನಿಧ್ಯಾಸದಿಂದ ಅನುಭವ ಬರುತ್ತದೆ. ಶ್ರೀ ಸಮರ್ಥ ರಾಮದಾಸ ಸ್ವಾಮಿಗಳು ಜ್ಞಾನ ಶಬ್ದದ ವ್ಯಾಖ್ಯೆ ಮಾಡುವಾಗ ಅನ್ನುವುದೇನೆಂದರೆ ಪಹಾವೇ ಆಪಣಾಸಿ ಆಪಣ ಯಾ ನಾವ ಜ್ಞಾನ. ಇದರಲ್ಲಿ ಜೀವರೂಪನಾದ ನಾನು ಆತ್ಮರೂಪನಾದ ನನ್ನನ್ನು ನೋಡಬೇಕಾಗಿರುತ್ತದೆ. ಇದಕ್ಕಾಗಿಯೇ ಇದರಲ್ಲಿ ಪೂರ್ವಸಿದ್ಧತೆ ಹೇಳಿರುತ್ತಾರೆ. ಯಾವ ಭಕ್ತರಿಗೆ
ಸಾಧಕರಿಗೆ ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು ಹಾಗೂ ಮನಸ್ಸು ಇವುಗಳ ಮೇಲೆ ನಿಯಂತ್ರಣ ಸಾಧಿಸಲು ಬಂದದ್ದಾದರೆ ಇದೆಲ್ಲವೂ ಸ್ವಾಧೀನವಾಗುತ್ತದೆ. ಅದರೊಂದಿಗೆ ಗುರುಪ್ರಾಪ್ತಿ, ಶ್ರದ್ಧಾ, ಉಪಾಸನೆಯ ಅತ್ಯಂತ ಅಭಿರುಚಿ ಹಾಗೂ ಶರಣಾಗತಿ ಇವುಗಳ ಮೂಲಕ ಶ್ರೀ ಗುರು ಬೋಧದ ಶ್ರವಣ ಸಂಭವಿಸುತ್ತದೆ. ಯಾವುದನ್ನು ಶ್ರವಣ ಮಾಡುತ್ತೇವೆ ಅದರ ಮನನ ಮಾಡುವುದರಿಂದ ನಿಧಿಧ್ಯಾಸದಿಂದ ಶಿಷ್ಯನು ಅನುಭವದ ಪ್ರಾಂಗಣದಲ್ಲಿ ಬರುತ್ತಾನೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಇದಕ್ಕೆ ಶುದ್ಧ ಭಾವ ಅಥವಾ ಶರಣಾಗತಿ ಅನ್ನುತ್ತಾರೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸರಾಜಾರಾಮ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ.